ಇಂಡಸ್ಟ್ರಿಯಲ್ಲಿ ಒಂದು ಅವಕಾಶಗಳು ಸಿಗೋದೇ ಕಷ್ಟ. ಅದರಲ್ಲೂ ಗಾಡ್ ಫಾದರ್ ಇಲ್ಲ, ಯಾರು ನಮಗೆ ಬೆನ್ನೆಲುಬಾಗಿಲ್ಲ ಅಂದರೆ ಅದು ಕಷ್ಟ. ಸೊ ಈ ಥರ ಇರಬೇಕಾದ್ರೆ ಈಗ ರೀಸೆಂಟಾಗಿ ಒಬ್ಬರು ನಟಿ ಚೇತನ ರಾಜ್ ಅನ್ನೋ ಒಂದು ಒಬ್ಬರು ನಟಿ ಫ್ಯಾಟ್ ಸರ್ಜರಿಯಿಂದ ತೀರ್ಕೊಂಡ್ರು. ಸೊ ಈ ವಿಚಾರವಾಗಿ ನಿಮ್ಮ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಡಿಸಿಷನ್ ಅವ್ರು ತೊಗೊಂಡು ಕೆಟ್ಟ ಡಿಸಿಷನಿಂದ ಅವರು ಹೋಗಬೇಕಾಯಿತು, ಈ ಥರ ಆಯಿತು. ನನ್ನ ಪ್ರಕಾರ ಅವ್ರು ಮಾಡಿದ್ದು ತಪ್ಪು ಅಂತ ಹೇಳಕ್ ಬಂದಾಗ ಪಾಪ ಅವ್ರಿಗೆ ಆ ಟೈಮಲ್ಲಿ ಆ ಸಿಚುಯೇಷನಲ್ಲಿ ಯಾರು ಅವ್ರ ತಲೆಗೆ ಆ ಥರ ತುಂಬಿರ್ತಾರೋ ಇಲ್ಲ ಅವ್ರಿಗೆ ಲೈಕ್ ಬೇರೆಯವರಿಂದ ಎಷ್ಟು ಪ್ರೆಷರ್ ಬಿದ್ದಿರುತ್ತೋ ಗೊತ್ತಿಲ್ಲ. ಬಟ್ ಆದರೆ ನಾರ್ಮಲಾಗಿ ಯೋಚನೆ ಮಾಡಬೇಕಾದ್ರೆ ಅದು ತಪ್ಪು ಮಾಡಬಾರ್ದು. ಲೈಕ್ ಇವಾಗ ನೀವು ಚೆನ್ನಾಗಿ ಕಾಣಿಸ್ಬೇಕು, ಫ್ಯಾಟ್ ಲಾಸ್ ಆಗಬೇಕು, ಅದು ಇದು ಅಂದರೆ ಅದಕ್ಕಂತ ಜಿಮ್ ಇದೆ, ಡ್ಯಾನ್ಸ್ ಕ್ಲಾಸ್ ಇದೆ, ಲೈಕ್ ಅಥ್ಲೆಟಿಕ್ಸ್ ಇದೆ, ತುಂಬಾ ಇದೆ. ಅಲ್ಲೋಗಿ ಮಾಡಿ ನಿಮ್ಗೆ ಎಷ್ಟು ಇವಾಗ ನೀನು ಹೀರೋ ಆಗಬೇಕು, ಸ್ಟಾರ್ ಆಗಬೇಕು ಅಂತ ನಿಮ್ಗೆ ಅಷ್ಟು ಕನ್ಸು ಅಷ್ಟಿಷ್ಟ ಇದ್ದಾಗ ಅದಕ್ಕೆ ಏನು ಪ್ರಿಪೇರ್ ಆಗಬೇಕು ಅದನ್ನು ನೀವು ಈಸಿ ಮಾಡ್ಕೊಬಾರ್ದು. ಅದನ್ನು ಕಷ್ಟ ಬಿದ್ದರೆ ನಿಮ್ಗೆ ಇದು ಈಸಿ ಆಗುತ್ತೆ. ಸೊ ನೀವು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಓಕೆ ಜಿಮ್ಗೆ ಹೋಗಿ, ಕಷ್ಟ ಬಿಡಿ ಅಲ್ಲಿ. ಸೊ ನಿಮ್ಗೆ ಅವಾಗ ಬಾಡಿ ಆರಾಮಾಗಿ ಫ್ಯಾಟ್ ಲಾಸ್ ಆಗುತ್ತೆ, ಎಲ್ಲನೂ ಆಗುತ್ತೆ. ಅದು ಬಿಟ್ಬಿಟ್ಟು ನೀವು ಲೈಕ್ ಈಸಿ ಮೆಥಡ್ನೆಲ್ಲ ಹುಡ್ಕೋಕೆ ಹೋಗಿ ಈ ಥರ ನೋಡಿ ದೊಡ್ಡ ದೊಡ್ಡ ಅನಾಹುತ ಆಗುತ್ತೆ, ಪ್ರಾಣನೇ ಹೋಗಿದೆ. ಸೊ ತುಂಬಾ ಲಾಸ್ ಇದು. ಲೈಕ್ ಅದೆಲ್ಲ ಆಗೋದು ಮೇಯ್ನ್ ಪಾಯಿಂಟ್ ಏನಂದರೆ ಕಾನ್ಫಿಡೆನ್ಸ್ ಇರಲ್ಲ. ಕಾನ್ಫಿಡೆನ್ಸ್ ಇದ್ರೇ ಒಬ್ಬ ಆ್ಯಕ್ಟರ್ ಆಗಕ್ಕೆ ಇಷ್ಟ, ಲೈಕ್ ಅವನು ಆ್ಯಕ್ಟರ್ ಆಗಕ್ಕೆ ಸಾಧ್ಯ. ಲೈಕ್ ಕಂಪ್ಯಾರಿಸನ್ ಬಿಟ್ಬಿಡಿ, ಅವ್ರು ಹಂಗಿದ್ದಾರೆ ನಾವು ಹಿಂಗಿಲ್ಲ, ಅವ್ರು ಅಷ್ಟು ಚೆನ್ನಾಗಿದ್ದಾರೆ ನಾವಿಷ್ಟು ಚೆನ್ನಾಗಿಲ್ಲ, ಅವ್ರು ಅಷ್ಟು ಸಣ್ಣ ಇದ್ದಾರೆ ನಾವಿಷ್ಟು ಸಣ್ಣ ಇಲ್ಲ, ಅದೆಲ್ಲ ಬಿಟ್ಬಿಡಿ. ನಿಮಗೆ ನೀವೇ ಹೀರೋ, ನಿಮಗೆ ನೀವೇ ಹೀರೋಯಿನ್ನು. ಸೊ ನಿಮ್ಮನ್ನು ನೀವು ನಂಬ್ಕೊಳ್ಳಿ, ನೀವು ಚೆನ್ನಾಗಿ ಮಾಡ್ತೀರ ಅಂದ್ಕೊಳ್ಳಿ. ನೀವು ಎಷ್ಟೇ ದಪ್ಪ ಇದ್ದರೂ ಆ್ಯಕ್ಟಿಂಗ್ ಸಖತ್ತಾಗಿ ಮಾಡಿ ನೀವು ಇಷ್ಟ ಇಷ್ಟ ಆಗೇ ಆಗ್ತದೆ. ಅದಕ್ಕಂದ್ರೆ ಎಕ್ಸಾಂಪಲ್ಸ್ ತುಂಬ ಇದೆ ಇಂಡಸ್ಟ್ರಿಯಲ್ಲಿ, ತುಂಬ ಇದೆ ನಿಮ್ಮ ಆಚೆ ಕಡೆ ಜನ ತುಂಬ ಇದ್ದಾರೆ. ಎಲ್ಲರೂ ಏನು ಹಂಗಾರೆ ದಪ್ಪ ಇರೋರು ಬದುಕಲೇಬಾರ್ದ? ಆ ಥರ ಏನಿಲ್ಲ, ಎಲ್ಲ ನಿಮ್ಮೇಲೆ ಬಿಟ್ಟಿರುತ್ತೆ. ನಿಮ್ಮ ಕಾನ್ಫಿಡೆನ್ಸ್, ನೀವು ನೀವು ಹುಟ್ಟಿದ್ರ ಅಂದಮೇಲೆ ದೇವ್ರು ನಿಮ್ಗೆ ಇದು ಕೊಟ್ಟಿದ್ರ ಅಂದಮೇಲೆ ಅದರಿಂದ ಏನೋ ಒಂದು ಇದ್ದೇ ಇರುತ್ತೆ. ದೇವ್ರು ಸುಮ್ಮ ಸುಮ್ಮನೆ ಏನೂ ಕೊಡಲ್ಲ, ಏನೂ ಕಿತ್ಕೊಳಲ್ಲ. ಸೊ ಅವ್ನು ಕೊಟ್ಟಿದ್ದ ಅಂದರೆ ಏನು ಯಾವುದಿಗೂ ಒಂದಕ್ಕೆ ಅದು ಯೂಸ್ ಆಗೇ ಆಗುತ್ತೆ. ಸೊ ಅದರಿಂದ ಯಾರೂ ಆ ಥರ ಹೋಪ್ ಕಳ್ಕೊಂಬೇಡಿ. ಕಳ್ಕೊಂಡು ಮತ್ತು ಈ ಅನ್ವಾಂಟೆಡ್ ಥಿಂಗ್ಸ್ನ ಕೇಳಿಸ್ಕೊಳಕ್ಕೆ ಹೋಗಬೇಡಿ ಯಾವತ್ತೂ ಅಷ್ಟೇ. ತುಂಬಾ ಯಾವುದೇ ಒಂದು ಸ್ಟೆಪ್ ಇಡಬೇಕಾದ್ರೂ ತುಂಬಾ ಯೋಚನೆ ಮಾಡಿ, ತುಂಬಾ ಎಕ್ಸ್ಪೀರಿಯನ್ಸ್ ಇರೋರನ್ನ ಕೇಳಿಕೊಂಡು, ಅದರಲ್ಲೂ ಮೇನಾಗಿ ಅಪ್ಪ ಅಮ್ಮನ ಕೇಳಿಕೊಂಡು ನಿಮ್ಮ ಮನಸ್ಸಿನ ಒಂದ್ಸರಿ ಕೇಳಿ, ಅದು ಓಕೆ ಅಂದರೆ ಮಾತ್ರ ಹೋಗಿ. ಸುಮ್ಮನೆ ಬೇರೆಯವ್ರ ಮಾತಕ್ಕೆಲ್ಲ ಕೇಳಿಬಿಟ್ಟು ಈ ಥರ ಪ್ರಾಣ ಎಲ್ಲ ಕಳ್ಕೊಳೋ ರೇಂಜಿಗೆ ಹೋಗಬೇಡಿ. ಸೊ ಇದೊಂಥರ ಎಕ್ಸಾಂಪಲ್ ಆಗುತ್ತೆ ಇನ್ನು ನೆಕ್ಸ್ಟ್ ಬರೋ ಪ್ರತಿಯೊಬ್ರಿಗೂ. ಯಾರು ಆ ಥರ ಎಲ್ಲ ಮಾಡ್ಸ್ಕೊಳಕ್ಕೆ ಹೋಗಬೇಡಿ. ನಿಮ್ಗೆ ಏನೇ ಮಾಡಬೇಕಂದ್ರೂ ಅದ್ರ ಡಿಫ್ರೆಂಟ್ ಕಷ್ಟ ದಾರಿ ಇರುತ್ತೆ, ಅದರಲ್ಲೇ ಹೋಗಿ ಮುಂದೆ ಗೋಲು ತುಂಬ ಈಸಿ ಆಗುತ್ತೆ. ಇಲ್ಲೇ ಈಸಿ ಮಾಡಿಕೊಂಡ್ರೆ ಮುಂದೆ ತುಂಬ ಕಷ್ಟ ಆಗುತ್ತೆ.